ಎಲ್ರಿಗೂ ನಮಸ್ಕಾರ. ಪರಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ವೀಣಾ ವಿನಯ್ ಕುಮಾರ್. ಸುದರ್ಶನ ಚಕ್ರದ ಲಕ್ಷಣಗಳು ಏನೇನು? ವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ನೀಡಿದವರು ಯಾರು? ಸುದರ್ಶನ ಚಕ್ರದ ಬಗ್ಗೆ ಗೊತ್ತಿಲ್ಲದೇ ಇರೋ ಮಾಹಿತಿ ನಿಮಗೋಸ್ಕರ. ಆಕಾಶ ಮತ್ತು ಭೂಮಿಗಳಲ್ಲಿ ಇದುವರೆಗೆ ಬಳಸಿದ ಅತ್ಯಂತ ಶಕ್ತಿಶಾಲಿ ಆಯುಧಗಳಲ್ಲಿ ಸುದರ್ಶನ ಚಕ್ರ ಕೂಡ ಒಂದು ಎಂದು ಪರಿಗಣಿಸಲಾಗುತ್ತೆ. ಸುದರ್ಶನ ಚಕ್ರವನ್ನು ಸು ಮತ್ತು ದರ್ಶನ ಎಂಬ ಎರಡು ಪದಗಳಿಂದ ಪಡೆಯಲಾಗಿದೆ. ಇದರರ್ಥ ಸು ಅಂದರೆ ಶುಭ ಅಂಥೇಳಿ, ದರ್ಶನ ಅಂದರೆ ದೃಷ್ಟಿ ಅಂಥೇಳಿ, ಸುದರ್ಶನ ಎಂದರೆ ದೈವಿಕ ದೃಷ್ಟಿ ಅಂತ ಅರ್ಥ. ಸುದರ್ಶನ ಚಕ್ರಕ್ಕೆ ಪ್ರತಿಸ್ಪರ್ಧಿಯಾಗಿರುವ ಬೇರೆ ಯಾವುದೇ ಆಯುಧವಿದ್ದರೆ ಅದು ಶಿವನ ತ್ರಿಶೂಲ ಮಾತ್ರ. ಋಗ್ವೇದ, ಯಜುರ್ವೇದ ಮತ್ತು ಪುರಾಣಗಳ ಪ್ರಾಚೀನ ಹಿಂದೂ ವೈದಿಕ ಗ್ರಂಥಗಳಲ್ಲಿ ಸುದರ್ಶನ ಚಕ್ರದ ಉಲ್ಲೇಖವನ್ನು ನೋಡಬಹುದು. ಇದನ್ನು ಶತ್ರುಗಳನ್ನು ನಾಶ ಮಾಡುವ ಅಂತಿಮ ಅಸ್ತ್ರವೆಂದು ವಿವರಿಸಲಾಗಿದೆ. ಅಸುರರು, ರಾಕ್ಷಸರನ್ನು ಮತ್ತು ವಿಕೃತಾತ್ಮನನ್ನು ಇದು ನಾಶ ಮಾಡುತ್ತೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಅಗ್ನಿದೇವರಿಂದ ಸುದರ್ಶನ ಚಕ್ರವನ್ನು ಪಡೆದನು. ಶ್ರೀಕೃಷ್ಣ ವಿಷ್ಣುವಿನ 8ನೇ ಅವತಾರ. ಸುದರ್ಶನ ಚಕ್ರದ ಬಗ್ಗೆ ಕೆಲವು ವಿವರಗಳಿವೆ. ಅದರ ಬಗ್ಗೆ ನಮ್ಮಲ್ಲಿ ಕೆಲವರಿಗೆ ಸಂಪೂರ್ಣ ಅರಿವು ಇಲ್ಲದಿರಬಹುದು. ಈ ಶಕ್ತಿಯುತ ಆಯುಧವು ಕೆಲವು ನಂಬಲಾಗದ ವೈಶಿಷ್ಟ್ಯಗಳನ್ನು ಹೊಂದಿರುವಂಥದ್ದು. ಸುದರ್ಶನ ಚಕ್ರದ 5 ಅದ್ಭುತ ಲಕ್ಷಣಗಳನ್ನು ನಾವು ಈ ವಿಡಿಯೋ ಮುಖಾಂತರ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಸುದರ್ಶನ ಚಕ್ರದ ಲಕ್ಷಣ. ಸುದರ್ಶನ ಚಕ್ರವನ್ನು ಕಾಸ್ಮಿಕ್ ಜಗತ್ತಿನಲ್ಲಿ ಬಳಸಿದ ಅತ್ಯಂತ ಶಕ್ತಿಶಾಲಿ ಅಸ್ತ್ರಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಈ ದೈವಿಕ ಚಕ್ರವು 108 ಗಮನಾರ್ಹ ಅಂಚುಗಳನ್ನು ಹೊಂದಿದೆ ಮತ್ತು ನಂಬಲಾಗದ ವೇಗದಲ್ಲಿ ಚಲಿಸುತ್ತೆ ಅನ್ನುವಂಥ ನಂಬಿಕೆ ಕೂಡ ಇರುವಂಥದ್ದು. ನಾವು ಒಮ್ಮೆ ಕಣ್ಣು ಮಿಟುಕಿಸುವ ಹೊತ್ತಿಗೆ ಚಕ್ರವು ಲಕ್ಷಾಂತರ ಯೋಜನೆಗಳನ್ನು ಪ್ರಯಾಣಿಸುತ್ತೆ ಎಂದು ಹೇಳಲಾಗುತ್ತೆ. ಸುದರ್ಶನ ಚಕ್ರವು 2 ಸಾಲುಗಳಲ್ಲಿ ಲಕ್ಷಾಂತರ ಸ್ಪೈಕ್ಗಳನ್ನು ಅಂದರೆ ಮುಳ್ಳುಗಳನ್ನು ಹೊಂದಿದ್ದು ಅದು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ. ತ್ರಿಮೂರ್ತಿಗಳ ಶಕ್ತಿಯನ್ನು ಒಳಗೊಂಡಿದೆ ಈ ಸುದರ್ಶನ ಚಕ್ರ. ಸುದರ್ಶನ ಚಕ್ರವು ವಿಷ್ಣುವಿನ ಸಮಾನ ಶಕ್ತಿಯನ್ನು ಹೊಂದಿರುತ್ತೆ ಮತ್ತು ಅವನ ಬಲ ತೋರು ಬೆರಳಿನಲ್ಲಿ ಇರುತ್ತೆ. ಪವಿತ್ರ ಚಕ್ರವು ಬಹಳ ಶುಭ ಎಂದು ನಂಬಲಾಗಿದೆ. ಸುದರ್ಶನ ಚಕ್ರವು ನಾವು ಎಸೆದರೆ ಚಲಿಸುವುದಿಲ್ಲ, ಬದಲಾಗಿ ಚಕ್ರವು ಸಂಪೂರ್ಣ ವಿಷ್ಣುವಿನ ಇಚ್ಛಾಶಕ್ತಿಯ ಮೂಲಕ ಚಲಿಸುತ್ತೆ. ಇದು ಚಿಂತನೆಯಿಂದ ಮಾತ್ರ ನಿಯಂತ್ರಿಸಬಹುದು ಅಥವಾ ನಡೆಸಬಹುದು. ಸುದರ್ಶನ ಚಕ್ರವು ಅಪಾರವಾದ ಆಧ್ಯಾತ್ಮಿಕ ಮತ್ತು ಅತೀಂದ್ರಿಯ ಶಕ್ತಿಯನ್ನು ಹೊಂದಿದೆ ಅಂತ ಹೇಳಲಾಗುತ್ತೆ. ಪವಿತ್ರ ಚಕ್ರವು ನಿರಂತರ ಚಲನೆಯಲ್ಲಿರುತ್ತೆ ಮತ್ತು ಇದನ್ನು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವನ ಸಂಯೋಜಿತ ಶಕ್ತಿಗಳಿಂದ ರಚಿಸಲಾಗಿದೆ ಅಂತ ಕೂಡ ಹೇಳಲಾಗುತ್ತೆ. ತಪ್ಪು ಮಾಡಿದವರನ್ನು ಸಂಹಾರ ಮಾಡದೆ ಬಿಡದು. ಸುದರ್ಶನ ಚಕ್ರವು ಮನಸ್ಸು ಮತ್ತು ಆಲೋಚನೆಯ ಶಕ್ತಿಯನ್ನು ಹೊಂದಿದೆ. ಅದು ಬೆರಳನ್ನು ಬಿಟ್ಟ ನಂತರ ಹಿಂದಿರುಗಿ ನೋಡುವುದಿಲ್ಲ. ಚಕ್ರವು ಶತ್ರುಗಳ ಹಿಂದೆ ಹೋಗಿ ಅವರನ್ನು ಬೆನ್ನಟ್ಟತ್ತೆ. ಅದು ತನ್ನ ಕಾರ್ಯವನ್ನು ಪೂರ್ಣಗೊಳಿಸದ ಹೊರತು ಅದು ಮಾಲೀಕರಲ್ಲಿಗೆ ಹಿಂದಿರುಗಿ ಬರೋದಿಲ್ಲ. ಸುದರ್ಶನ ಚಕ್ರವು ಒಮ್ಮೆ ಬೆರಳನ್ನು ಬಿಟ್ಟ ನಂತರ ಶತ್ರುಗಳನ್ನು ಪಟ್ಟು ಬಿಡದೆ ಬೆನ್ನಟ್ಟುತ್ತಾ ಹೋಗಿ ಅವುಗಳನ್ನು ನಾಶ ಮಾಡುತ್ತೆ. ಅದರ ಕೋಪದಿಂದ ತಪ್ಪಿಸಿಕೊಳ್ಳಲು ಯಾವುದೇ ಮಾರ್ಗವಿಲ್ಲ. ಓಡುವುದನ್ನು ನಿಲ್ಲಿಸಿ ಚಕ್ರಕ್ಕೆ ಶರಣಾಗುವುದು ಒಂದೇ ಆಯ್ಕೆ. ಭಗವಾನ್ ವಿಷ್ಣು ತಾವು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿದಾಗ ಮಾತ್ರ ರಕ್ಷಣೆಗೆ ಬರುತ್ತಾನೆ. ಕೃಷ್ಣ ಸುದರ್ಶನ ಚಕ್ರವನ್ನು ಹೇಗೆ ಕಲಿತುಕೊಂಡ? ಶ್ರೀಕೃಷ್ಣ ದ್ವಾಪರಯುಗದಲ್ಲಿ ಸುದರ್ಶನ ಚಕ್ರವನ್ನು ಹೊಂದಿದ್ದ. ಅದು ವಿಷ್ಣುವಿನ 8ನೇ ಅವತಾರವಾಗಿದ್ದು ಅಗ್ನಿದೇವರಿಂದ ಈ ಶಕ್ತಿಶಾಲಿ ಆಯುಧವನ್ನು ಭಗವಾನ್ ವಿಷ್ಣು ಪಡೆದುಕೊಳ್ತಾನೆ. ಮಹಾನ್ ಋಷಿ ಪರಶುರಾಮನು ಶ್ರೀಕೃಷ್ಣನಿಗೆ ಸುದರ್ಶನ ಚಕ್ರವನ್ನು ಹೇಗೆ ಕರಗತ ಮಾಡಿಕೊಳ್ಬೇಕೆಂದು ಕಲಿಸ್ತಾನೆ. ಇದನ್ನು ಹೀಗೆ ಅಂಥೇಳಿ ನಂಬಲಾಗತ್ತೆ. ಶಿವನಿಂದ ಸುದರ್ಶನ ಚಕ್ರ ಪಡೆದುಕೊಂಡ ವಿಷ್ಣು. ಪುರಾಣಗಳಲ್ಲಿ ವಿಷ್ಣು ಸುದರ್ಶನ ಚಕ್ರವನ್ನು ಹೊಂದಿರಲಿಲ್ಲ ಎಂದು ಹೇಳಲಾಗುತ್ತೆ. ದೇವತೆಗಳಿಗೆ ಅಸುರರು ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದರು. ದೇವತೆಗಳು ಸಹಾಯಕ್ಕಾಗಿ ವಿಷ್ಣುವನ್ನು ಸಂಪರ್ಕಿಸಿದ್ದರು. ಅಸುರರನ್ನು ಸೋಲಿಸಲು ಅವನಿಗೆ ಸಂಪೂರ್ಣ ಶಕ್ತಿ ಇದೆ ಎಂದು ಖಚಿತವಾಗಿರದ ಕಾರಣ ಅವನು ಶಿವನನ್ನು ಸಂಪರ್ಕಿಸಿದನು. ಅವನು ಸಾವಿರಾರು ವರ್ಷಗಳಿಂದ ಶಿವನನ್ನು ಪ್ರಾರ್ಥಿಸಿದರು ಮತ್ತು ಅಂತಿಮವಾಗಿ ವಿಷ್ಣುವಿನ ಭಕ್ತಿಯಿಂದ ಸಂತಸಗೊಂಡ ಶಿವನು ಅಸುರರನ್ನು ಸೋಲಿಸುವ ವರವನ್ನು ಕೊಟ್ಟನು ಮತ್ತು ಅವನಿಗೆ ಸುದರ್ಶನ ಚಕ್ರವನ್ನು ಅರ್ಪಿಸಿದನು. ವಿಷ್ಣು ತನ್ನ ಎಲ್ಲ ಅವತಾರಗಳಲ್ಲಿ ಸುದರ್ಶನ ಚಕ್ರವನ್ನು ತನ್ನ ಬಲ ತೋರು ಬೆರಳಿನಲ್ಲಿ ಹಿಡಿದುಕೊಂಡಿದ್ದಾನೆ. ವಿಷ್ಣುವನ್ನು ಸುದರ್ಶನ ಎಂದು ಕರೆಯಲು ಕಾರಣವೇನು? ಸುದರ್ಶನ ಚಕ್ರವು ಶಕ್ತಿಯ ಸಂಕೇತವಾಗಿದೆ ಮತ್ತು ದುಃಖಕ್ಕೆ ಕಾರಣವಾಗುವ ಯಾವುದೇ ನಕಾರಾತ್ಮಕ ಅಥವಾ ದುಷ್ಟಶಕ್ತಿಗಳನ್ನು ನಾಶ ಮಾಡಲು ಮತ್ತು ನಿರಾಕರಿಸುವ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತೆ. ಸುದರ್ಶನ ಚಕ್ರದ ಪ್ರಬಲ ಗುಣವೆಂದರೆ ಪಾಪಗಳ ನಾಶ. ಸುದರ್ಶನ ಚಕ್ರದ ಉಗಮದ ಬಗ್ಗೆ ಅನೇಕ ಊಹಾಪೋಹಗಳು ಇದ್ದರೂ ಸುದರ್ಶನ ಬೇರೆ ಯಾರೂ ಅಲ್ಲ, ಅವನು ಭಗವಾನ್ ವಿಷ್ಣು. ಅವನು ಪ್ರಬಲ ಮತ್ತು ಅವಿನಾಶಿಯಾದ ಸುದರ್ಶನ ಚಕ್ರವನ್ನು ಚಲಾಯಿಸುವುದರಿಂದ ಅವರನ್ನು ಸುದರ್ಶನ ಅಂತ ಕರೆಯಲಾಗುತ್ತೆ. ಈ ವಿಡಿಯೋ ತಮ್ಮೆಲ್ಲರಿಗೂ
ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಸುದರ್ಶನ ಚಕ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಪಕ್ಕದಲ್ಲಿರುವಂತಹ ಬೆಲ್ ಗಂಟೆಯನ್ನು ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನಮಸ್ಕಾರ.